ಹುಟ್ಟೋ ಕರುಗಳೆಲ್ಲ ಬಸವ ಆಗೋದಕ್ಕೆ ಸಾಧ್ಯ ಇಲ್ಲ. ಊರಿನಲ್ಲಿ ಹತ್ತಾರು ನೂರಾರು ಕರುಗಳು ಹುಟ್ಟುತ್ತವೆ, ಎಲ್ಲವೂ ಬಸವ ಆಗ್ತಾವ ಅಂತ ಶಿಡ್ಲಘಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಹೇಳಿರುವಂತಹ ಈ ಒಂದು ವಾಕ್ಯದ ಅರ್ಥ ಏನು, ಒಳಮರ್ಮ ಏನು, ನೀವೇ ನೋಡಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಗೊಂದಲ ಇದೆ ಸ್ವಾಮಿ ಎಂದು ಯಾರೋ ಒಬ್ಬರು ಚೀಟಿ ಬರೆದುಕೊಟ್ಟಿದ್ದಾರೆ. ನಾನು ವಿಧಾನಸಭೆ ಪ್ರವೇಶ ಮಾಡುವುದಕ್ಕಿಂತ ಮೊದಲೇ ವಿ ಮುನಿಯಪ್ಪ ಅವರು ವಿಧಾನಸಭೆ ಪ್ರವೇಶ ಮಾಡಿದ್ದರು. ಅವರೇ ನಮ್ಮ ಲೀಡರ್, ಅವರೇ ನಮ್ಮ ಮಾರ್ಗದರ್ಶಕರು, ಕಷ್ಟಕಾಲದಲ್ಲಿ ನನ್ನೊಂದಿಗೆ ಇದ್ದವರು. ಅವರೊಂದಿಗೆ ನಾನು ಎಲ್ಲ ಕಷ್ಟಕಾಲದಲ್ಲಿ ನಿಂತುಕೊಳ್ಳುತ್ತೇನೆ. ನೀವು ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ ಎಂದು ಕಾರ್ಯಕರ್ತರಿಗೆ ತಿಳಿಸಿದರು. ಕ್ಷೇತ್ರದಲ್ಲಿ ಯಾರೇ ಬಂದರೂ ಅವರ ಕೈ ಕೆಳಗೆ ಕೆಲಸ ಮಾಡಬೇಕು, ಬೇರೆ ಚರ್ಚೆ ಅಗತ್ಯವಿಲ್ಲವೆಂದು ಶಿಡ್ಲಘಟ್ಟದಲ್ಲಿ ನಡೆದ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಪಿಲ್ಲರ್ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕಾದ್ರೆ ನಾವೆಲ್ಲ ಸದಸ್ಯರಾಗಬೇಕು. ಇವತ್ತು ನಾನು ಇಷ್ಟು ಅಸೆಂಬ್ಲಿ ಬಜೆಟ್ ಬಿಟ್ಟು ಬಂದಿದ್ದೀನಿ ಅಂದ್ರೆ, ಎರಡು ಇಲ್ಲೂ ಹೋಗ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರಕ್ಕೂ ಹೋಗ್ತಾ ಇದ್ದೀನಿ, ಗೌರಿಬಿದ್ದೂ ಹೋಗ್ತಾ ಇದ್ದೀನಿ. ಇದರ ಎಷ್ಟು ಮಹತ್ವ ಇದೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಬೇಕು. ನೀವು ಯಾರು ಒದ್ಲು ಮಾಡ್ಕೊಂಡು ಬೇಡ. ನನಗೆ ಇದಾರೋ ಒಂದು ಚೀಟಿ ಕೊಟ್ಟರು, ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಕೊಂದು ಇದೆ ಸ್ವಾಮಿ, ಯಾರು ಒದ್ಲು ಮಾಡ್ತಾರೆ ಅಂತ. ಹುಟ್ಟವರೆಲ್ಲ ಬಸವ ಆಗ್ಲಿ ಸಾಧ್ಯ ಇಲ್ಲ. ಊರಲ್ಲಿ ನೂರಾರು ಕರುಗಳು ಹುಟ್ಟಾರೆ, ಊರಲ್ಲಿ ಎಲ್ಲ ಬಸವ ಅದವ, ಬಸವ ಆಗ್ಲಿ ಸಾಧ್ಯ ಇಲ್ಲ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಕ್ರೇನ್ ಮೂಲಕ ಬೃಹತ್ ಗಾತ್ರದ ಸೇಬು ಹಾರ ಹಾಕಿ ಡಿಕೆ ಡಿಕೆ ಎಂದು ಘೋಷಣೆಗಳು ಕೂಗಿ ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಈ ಕ್ಷೇತ್ರದಲ್ಲಿ ಯಾವ ಬಂದನು ಮುನಿಯಪ್ಪ ಯಾರೇ ಆಗ್ಲಿ ಅವರ ಕೈ ಬಿಟ್ರೆ ಬೇರೆ ಯಾವುದು ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಕೊಡಲಿಲ್ಲ. ಸಿಟ್ಟಿಂಗ್ ಎಂ ಎಲ್ ಎ ಸೀನಿಯರ್ ಮೋಸ್ಟ್ ಲೀಡರ್, ಅವ್ರ ಆರೋಗ್ಯ ಸರಿ ಇರಲಿಲ್ಲ, ಆರೋಗ್ಯ ಈಗ ಸರಿ ಹೋಗಿದೆ. ಈಗ ಅವ್ರಿಗೆ ಸ್ವಲ್ಪ ಫ್ರೀಯಾಗಿ ನಾವು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಎಲ್ಲರೂ ಸರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬರಲಿ. ಅದಕ್ಕೆ ಬೇಕಾದ ಸ್ಥಾನಮಾನಗಳಿದೆ, ಎಲ್ಲರಿಗೂ ಅಂಶಾಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇನ್ನು ಕಾಂಗ್ರೆಸ್ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಮಾಜಿ ಕೇಂದ್ರ ಸಚಿವರು ಹಿರಿಯ ರಾಜಕಾರಣಿ ಡಾಕ್ಟರ್ ಕೆಎಚ್ ಮುನಿಯಪ್ಪ ಗೈರಾಗಿದ್ದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್, ಹುಟ್ಟುಹಬ್ಬದ ಸಲುವಾಗಿ ಅವರು ಬಂದಿಲ್ಲ, ಪೂಜೆಯಲ್ಲಿದ್ದರು. ನಾನು ಅವರ ಮನೆಗೆ ಹೋಗಿ ವಿಶ್ ಮಾಡಿ ಬಂದಿದ್ದೇನೆ, ಎಲ್ಲದಕ್ಕೂ ಬರಬೇಕೆಂದು ಕಾನೂನು ಇಲ್ಲ ಎಂದು ತಿಳಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.